ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಶ್ವೇತಾ ಅಡುಗೆ. ನಾನಿವತ್ತು ಒಂದು ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ರೆಸಿಪಿನ ತಗೊಂಡು ಬಂದಿದ್ದೀನಿ. ಮಾಡೋದು ತುಂಬಾ ಸುಲಭ, ಕೇವಲ 5-10 ನಿಮಿಷದೊಳಗಡೆ ಮಾಡ್ಕೊಂಡು ತಿನ್ಬೋದು. ಫಟ್ಟ ಫಟ್ ಅಂತ 10 ಮಿನಿಟ್ಸಲ್ಲಿ ರೆಡಿಯಾಗಿಬಿಡುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ ಇದು. ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ 1¼ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. 1¼ ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಸಣ್ಣ ರವೆ ಅಂತಾರಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ, ಆ ರವೆನ ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1/2 ಈರುಳ್ಳಿ, ಹಾಗೆ 1 ಹಸಿಮೆಣಸಿನ್ಕಾಯಿ, 1-2 ಟೇಬಲ್ಸ್ಪೂನಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ. 1/2 ಟೊಮ್ಯಾಟೊ, ಸ್ವಲ್ಪ ಕ್ಯಾಪ್ಸಿಕಮ್, ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿನೇ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ನೀವು ಬೇಕು ಅಂದರೆ ಕೆಂಪು ಖಾರದ ಪುಡಿನೂ ಹಾಕ್ಕೊಳ್ಬೋದು, ಕ್ಯಾರೆಟು, ಟೊಮ್ಯಾಟೊ, ಹಾಗೆ ಕ್ಯಾಪ್ಸಿಕಮ್. ಇದಿಷ್ಟು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಕೊಂಬಿಟ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ, ಅಂದ್ರೇ ನಿಮಗೆ ಯಾವ ರೀತಿಯಾಗಿ ಮಾಡೋದು ಅಂತ ಗೊತ್ತಾಗುತ್ತೆ. ಇದಕ್ಕೆ 1¼ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಟೋಟಲಾಗಿ. ಇದನ್ನ ಇಡ್ಲಿ ಬ್ಯಾಟರ್ ನಾವು ಯಾವ ರೀತಿಯಾಗಿ ಮಾಡ್ಕೋತೀವೋ ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೊಳ್ಬೇಕು. ಹಾಗೆಯೇ ನಾವು ಇದರಲ್ಲಿ ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ನನ್ನ ಮಗನಿಗೆ ಇದು ತುಂಬ ಇಷ್ಟ, ಹಾಗಾಗಿ ಸ್ವಲ್ಪನೇ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ನೆಕ್ಸ್ಟು ನಾನಿಲ್ಲಿ 1/2 ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1-2 ಟೇಬಲ್ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ನಾವು ದೋಸೆ ಇಡ್ಲಿ ಈ ಥರ ಮಾಡ್ತಾನೆ ಇರ್ತೀವಿ, ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಇನ್ಸ್ಟೆಂಟ್ ರೆಸಿಪಿ ಆಗಿರೋದ್ರಿಂದ ಕೇವಲ 10 ನಿಮಿಷದೊಳಗಡೆ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 1½ ಟೀಸ್ಪೂನಷ್ಟು ನಾನು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂದ್ಸರಿ ಕಲಿಸ್ಕೊಂಡ ನಂತರ ಇದಕ್ಕೆ 1 ಪ್ಲೇಟ್ನ ಮುಚ್ಚಿಬಿಟ್ಟು 1-10 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಆಗ ಎಲ್ಲ ರವೆ ಎಲ್ಲ ಹೀರ್ಕೊಂಡಿರುತ್ತೆ ನೀರನ್ನು. ಇದು ಬ್ಯಾಟರು ಗಟ್ಟಿಯಾಗಿರುತ್ತೆ ಸ್ವಲ್ಪ. ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು 1¼ ಟೀಸ್ಪೂನಷ್ಟು ಈನೋ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಬೇಡ, 1¼ ಟೀಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಅಥವಾ ನೀವು ಮನೆಯಲ್ಲಿ ಅಡುಗೆ ಸೋಡಾ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಅಥವಾ ನಿಮಗೆ ಸೋಡಾ ಇಷ್ಟ ಆಗಲ್ಲ ಅಂದರೆ ನೀವು 1 ಅವರ್ ತನಕ ರೆಸ್ಟ್ ಮಾಡಿಕೊಂಡು ಆಮೇಲೆ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು 1 ಚಿಕ್ಕ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ನಾನು ಮಾಡಿಟ್ಕೊಂಡಿರುವಂಥ ಬ್ಯಾಟರ್ನ ಹಾಕ್ಕೊಡ್ತಾ ಇದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ, ತುಂಬ ಕಡಿಮೆ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು. ಇದು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟು. ಹಾಗೆ 1 ಪ್ಲೇಟ್ನ ಮುಚ್ಚಿಬಿಟ್ಟು 1-2 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಅಂದಾಗ ಸುತ್ತ ಎಲ್ಲ ನಮಗೆ ಕ್ರಿಸ್ಪಿಯಾಗಿರುತ್ತೆ, ಹೊರಗಡೆ ತುಂಬ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಕಲರೆಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಎರಡು ಕಡೆನೂ ಚೆನ್ನಾಗಿ ಕೆಂಪಗಾಗೋ ತನಕನೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಈಗ ರೆಡಿ ಆಯಿತು. ನಾನು ನೆಕ್ಸ್ಟ್ ಇದೇ ರೀತಿ ಇನ್ನೊಂದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಅಂತ. ಇದಕ್ಕೆ ವೆಜಿಟೇಬಲ್ಸ್ ಪ್ಯಾನ್ ಕೇಕ್ ಅಂತಲೂ ಕರೀತಾರೆ. ಈ ಥರ ಎಲ್ಲ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಾನು ಮಾಡ್ತಾ ಇರೋ ಹೊಸ ಹೊಸ ಅಡುಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮತ್ತೆ ನಿಮಗೆ 1 ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನು ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.